ಮತ್ತು ಕೆ ಎಸ್ ಆರ್ ಪಿ ಪಿಸಿ ಎಕ್ಸಾಮ್ ಕೆ ಆನ್ಸರ್ ಈ ಬಗ್ಗೆ ತಿಳಿಯೋಣ ಬನ್ನಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಈ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಪರೀಕ್ಷೆ ಈ ದಿನ ನಡೆದಿತ್ತು ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಕೆ ಆನ್ಸರ್ ಮಾದರಿ ಉತ್ತರಗಳು ಈ ರೀತಿಯಾಗಿದೆ ಈ ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅನಿಲ ಯಾವುದು ಉತ್ತರ ಜಲಜನಕ ಒಂದು ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮ ಏಳ್ನೂರ ನಲವತ್ತಾರು ವ್ಯಾಟ್ಗಳು ಕರ್ನಾಟಕ ಕೇಸರಿ ಎಂದು ಹೆಸರಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಹರಡೇಕರ್ ಮಂಜಪ್ಪ ಅಲ್ಲ ಬಿ ಉತ್ತರ ಬಿ ಅಂದರೆ ಗಂಗಾಧರ ರಾವ್ ದೇಶಪಾಂಡೆ ತಲೆದಂಡ ಎಂಬ ನಾಟಕದ ಕರ್ತೃ ಗಿರೀಶ್ ಕಾರ್ನಾಡ್ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಹಳದಿ ಕ್ರಾಂತಿ ಮೊಟ್ಟೆ ಈ ಕೆಳಗಿನೋವುಗಳಲ್ಲಿ ಯಾವುದು ಸರಿಯಲ್ಲ ಎಕ್ಸೆಲ್ ಶುಷ್ಕ ಮಂಜುಗಡ್ಡೆ ಎಂದರೆ ಘನ ಇಂಗಾಲದ ಡೈಆಕ್ಸೈಡ್ ಸಂವಿಧಾನದ ಒಂಬತ್ತನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ ಉತ್ತರ ಭೂ ಸುಧಾರಣೆ ತಾರಾಪುರ ಅಣುಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿದೆ ಉತ್ತರ ಮಹಾರಾಷ್ಟ್ರ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇಲ್ಲ ಉತ್ತರ ಭ್ರಷ್ಟಾಚಾರ ರಹಿತ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಉತ್ತರ ರಷ್ಯಾ ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ ಮರಾಠಿ ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ್ದು ಅಲ್ಲ ಉತ್ತರ ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವ ರಾಜ್ಯ ತುರ್ತು ಪರಿಸ್ಥಿತಿ ಮಾಡುವುದಕ್ಕೆ ಸಂಬಂಧಿಸಿದ್ದು ಉತ್ತರ ಮುನ್ನೂರ ಐವತ್ತಾರನೇ ವಿಧಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಉತ್ತರ ಡಿ ಅಂದರೆ ಇವುಗಳಲ್ಲಿ ಎಲ್ಲವೂ ಸರಿಯಾಗಿದೆ ಎ ಹದಿನಾಲ್ಕನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಬಿ ಹದಿನೈದನೇ ವಿಧಿ ಲಿಂಗ ಜಾತಿ ಜನಾಂಗ ಧರ್ಮ ಆಧರಿಸಿ ತಾರತಮ್ಯ ಮಾಡುವಂತಿಲ್ಲ ಸಿ ಹದಿನಾರನೇ ವಿಧಿ ಸಾರ್ವಜನಿಕ ಹುದ್ದೆ ಪಡೆಯಲು ಎಲ್ಲರಿಗೂ ಸಮಾನ ಅವಕಾಶವಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಉತ್ತರ ಡಿ ಅಂದರೆ ಇವುಗಳಲ್ಲಿ ಯಾವುದೂ ಅಲ್ಲ ಈ ಕೆಳಗಿನವುಗಳಲ್ಲಿ ಯಾವುದೂ ಸರಿಯಲ್ಲ ಮಲೇಷಿಯಾ ಹಾಂಕಾಂಗ್ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿ ಇಲ್ಲ ನೀರಾವರಿ ಭಾರತ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜಿ ವಿಧಿಯು ಯಾವುದಕ್ಕೆ ಸಂಬಂಧಿಸಿದ್ದು ಉತ್ತರ ಕಲ್ಯಾಣ ಕರ್ನಾಟಕ ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಉತ್ತರ ಮೈಸೂರು ಈ ಕೆಳಗಿನವುಗಳಲ್ಲಿ ಯಾವುದು ಅಂದರೆ ಹೊಂದಾಣಿಕೆಯಲ್ಲಿ ಯಾವುದು ಸರಿಯಲ್ಲ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ ಬೆಂಗಳೂರು ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಎಂಜಿನ್ ಉತ್ತರ ಇವುಗಳಲ್ಲಿ ಎಲ್ಲವೂ ಎಲ್ ಸಿ ಅನ್ನು ವಿಸ್ತರಿಸಿ ಉತ್ತರ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಪ್ರಸ್ತುತ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ಉತ್ತರ ಅಭಯ ಶ್ರೀನಿವಾಸ ಓಕಾ ಮೈ ಕಂಟ್ರಿ ಮೈ ಲೈಫ್ ಈ ಪುಸ್ತಕದ ಲೇಖಕರು ಎಲ್ ಕೆ ಅಡ್ವಾಣಿ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಬಸವಣ್ಣ ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಆರಂಭವಾದ ಸ್ಥಳ ಚಿತ್ರದುರ್ಗ ಗದುಗಿನ ಭಾರತವನ್ನು ರಚಿಸಿದವರು ಯಾರು ಉತ್ತರ ಕುಮಾರ ವ್ಯಾಸ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಎ ಗೀತಾ ಗೋಪಿನಾಥ್ ಅರ್ಥಶಾಸ್ತ್ರಜ್ಞೆ ಬಿನಲ್ಲಿ ಗ್ರೇಟ್ ಥಾನ್ಬರ್ಗ್ ಪರಿಸರವಾದಿ ಸಿ ನಲ್ಲಿ ಪಿ ವಿ ಸಿಂಧು ಬ್ಯಾಡ್ಮಿಂಟನ್ ಪಟು ಉತ್ತರ ಡಿ ಅಂದರೆ ಇವುಗಳಲ್ಲಿ ಎಲ್ಲವೂ ಸಹ ಸರಿಯಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಉತ್ತರ ಸ್ಪೇನ್ ತೇಜಸ್ಸು ಎಂಬುದು ಒಂದು ಯುದ್ಧ ವಿಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ಅಸಲಿಗೆ ನಾಲ್ಕು ಪರ್ಸೆಂಟರ ವಾರ್ಷಿಕ ಬಡ್ಡಿ ದರದಂತೆ ಎರಡು ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎರಡು ಸಾವಿರ ರೂಪಾಯಿಗಳು ಅನಂತರ ಮೂವತ್ತ್ಮೂರನೇ ಪ್ರಶ್ನೆ ಹೀಗಿದೆ ಅರವತ್ತೈದು ಪ್ಲಸ್ ಅರವತ್ತೈದು ಪ್ಲಸ್ ರೂಟ್ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು ಎಂಬತ್ತ್ಮೂರು ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ ಇದಕ್ಕೆ ಉತ್ತರ ಮುನ್ನೂರ ಇಪ್ಪತ್ತ್ನಾಲ್ಕು ಆನಂತರ ಮೂವತ್ತ್ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ ಇದಕ್ಕೆ ಉತ್ತರ ಬಿ ಅಂದರೆ ಒಂದು ಆನಂತರ ಈ ಕೆಳಗಿನವುಗಳಲ್ಲಿ ಯಾವುದೂ ಸರಿಯಲ್ಲ ಉತ್ತರ ಡಿ ಅಂದರೆ ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ತುಮಕೂರು ವಯಿನೋ ಎಂದರೆ ವೈನ್ ಮದಿರೆ ತಯಾರಿಕಾ ಅಧ್ಯಯನ ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮಾನಸ ರಾಷ್ಟ್ರೀಯ ಉದ್ಯಾನವನ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಡಿ ಇವುಗಳಲ್ಲಿ ಎಲ್ಲವೂ ಸಹ ಸರಿಯಾಗಿದೆ ಕಾವೇರಿ ನದಿ ನೀರು ಹಂಚಿಕೆ ಸಮಸ್ಯೆ ಇರುವುದು ಇವುಗಳ ಮಧ್ಯೆ ಉತ್ತರ ಡಿ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪುದುಚೇರಿ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಎನ್ ಸಿ ಎಂಬುದು ಮುಂಬಯಿಯಲ್ಲಿದೆ ಈ ಕೆಳಗಿನವುಗಳಲ್ಲಿ ಕೃಷ್ಣಾ ನದಿಯ ಉಪನದಿ ಇವುಗಳಲ್ಲಿ ಎಲ್ಲವೂ ಸಹ ಉತ್ತರ ಡಿ ಅಂದರೆ ಮಲಪ್ರಭಾ ಘಟಪ್ರಭಾ ಭೀಮಾ ದಾಲ್ ಸರೋವರ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ಕೋವಿಡ್ ನೈನ್ಟೀನ್ ವಿರುದ್ಧ ಹೋರಾಟಕ್ಕಾಗಿ ಕೇಂದ್ರ ಸರ್ಕಾರ ಯಾವ ನಿಧಿಯನ್ನು ಸ್ಥಾಪಿಸಿದೆ ಉತ್ತರ ಬಿ ಪಿ ಕೇರ್ಸ್ ಫಂಡ್ ಉದಯವಾಗಲಿ ಚೆಲುವ ಕನ್ನಡ ನಾಡು ಎಂಬ ಗೀತೆ ಬರೆದವರು ಹುಯಲಗೋಳ ನಾರಾಯಣ ರಾವ್ ಕರ್ನಾಟಕದ ಕುಲಪುರೋಹಿತರು ಆಲೂರು ವೆಂಕಟರಾಯರು ಎರಡು ಸಾವಿರದ ಇಪ್ಪತ್ತರ ಜನವರಿ ಇಪ್ಪತ್ತೇಳರಂದು ವಿಧಾನ ಪರಿಷತ್ತನ್ನು ರದ್ದುಗೊಳಿಸಿದ ರಾಜ್ಯ ಯಾವುದು ಆಂಧ್ರಪ್ರದೇಶ ಮಜುಲಿ ದ್ವೀಪವಿರುವ ನದಿ ಯಾವುದು ಉತ್ತರ ಬ್ರಹ್ಮಪುತ್ರ ಈ ಕೆಳಗಿನವುಗಳಲ್ಲಿ ಯಾವುದು ಶೇಕಡಾವಾರು ಹೆಚ್ಚು ಇಂಗಾಲ ಅಥವಾ ಅನಿಲವನ್ನು ಹೊಂದಿದೆ ಉತ್ತರ ಆಂಥ್ರಸೈಟ್ ಆಂಥ್ರಸೈಟ್ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ ಉತ್ತರ ಶ್ರೀಹರಿಕೋಟ ಅನಂತರ ಈ ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿಲ್ಲ ಉತ್ತರ ಡಿ ಇವುಗಳಲ್ಲಿ ಯಾವುದೂ ಸಹ ಅಲ್ಲ ಅಂದರೆ ಗುಜರಾತ್ ರಾಜಸ್ಥಾನ ಪಂಜಾಬ್ ಭಾರತವು ಒಂದು ಮಿಶ್ರ ಅರ್ಥವ್ಯವಸ್ಥೆಯಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆ ಸೇವಾ ತೆರಿಗೆ ಅಬಕಾರಿ ಸುಂಕ ರಫ್ತು ಆಮದು ಕಸ್ಟಮ್ ಸುಂಕ ಉತ್ತರ ಇವುಗಳಲ್ಲಿ ಎಲ್ಲವೂ ಸಹ ಮೊದಲ ಹತ್ತು ಅವಿಭಾಜ್ಯ ಸಂಖ್ಯೆಗಳ ಪ್ರೈಮ್ ನಂಬರ್ಸ್ ಮೊತ್ತ ನೂರ ಇಪ್ಪತ್ತೊಂಬತ್ತು ಒಂದು ವೃತ್ತದ ತ್ರಿಜ್ಯವನ್ನು ತ್ರಿಗುಣಗೊಳಿಸಿದಾಗ ವೃತ್ತದ ವಿಸ್ತೀರ್ಣವು ಎಷ್ಟು ಎಷ್ಟು ಹೆಚ್ಚಾಗುತ್ತದೆ ಎಂದರೆ ಶೇಕಡ ಎಂಟುನೂರರಷ್ಟು ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥನು ಗ್ರಾಮಿನಿ ಗೌತಮ ಬುದ್ಧನ ಇನ್ನೊಂದು ಹೆಸರು ಸಿದ್ಧಾರ್ಥ ಔರಂಗಜೇಬನ ಪೂರ್ಣ ಹೆಸರು ಮೊಯಿನ್ ಉದ್ದೀನ್ ಮೊಹಮ್ಮದ್ ಔರಂಗಜೇಬ್ ಅಲಹಾಬಾದಿನಲ್ಲಿ ಕುಂಭಮೇಳ ಜಾತ್ರೆಯನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ ರಾಜ ಯಾರು ಉತ್ತರ ಹರ್ಷವರ್ಧನ ದಸರಾ ಹಬ್ಬವನ್ನು ಕರ್ನಾಟಕ ರಾಜ್ಯದ ನಾಡಹಬ್ಬವಾಗಿ ಘೋಷಿಸಿದವರು ಯಾರು ಉತ್ತರ ಆಲೂರು ವೆಂಕಟರಾವ್ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಸಾವಿರದ ಮುನ್ನೂರ ಮೂವತ್ತಾರು ಮೈಸೂರಿನ ಒಡೆಯರ್ ರಾಜಕುಟುಂಬ ಈ ಕೆಳಗಿನ ಯಾವ ರಾಜಮನೆತನಕ್ಕೆ ಸಂಬಂಧಪಟ್ಟಿದೆ ಯದು ವಂಶ ಸ್ವಾತಂತ್ರ್ಯ ನಂತರ ಭಾರತೀಯ ಸೈನ್ಯ ವಶಪಡಿಸಿಕೊಂಡ ಮೊದಲ ಪ್ರಾಂತ್ಯ ರಾಜ್ಯ ಯಾವುದು ಉತ್ತರ ಹೈದರಾಬಾದ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಉತ್ತರ ಡಬ್ಲ್ಯೂಸಿ ಬ್ಯಾನರ್ಜಿ ಸ್ವರಾಜ್ ಎಂಬ ಶಬ್ದವನ್ನು ಬಳಸಿದ ಮೊದಲ ಭಾರತೀಯ ದಾದಾಬಾಯಿ ನವರೋಜಿ ಜಗತ್ತಿನ ಅತ್ಯಂತ ಎತ್ತರವಾದ ಭೂಮಿ ಯಾವುದು ಸಿಯಾಚಿನ್ ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆ ತಾಪಮಾನವು ಕಡಿಮೆ ಆಗುತ್ತದೆ ಬಟ್ಟೆ ಅಥವಾ ಜವಳಿ ಉದ್ಯಮಕ್ಕೆ ಪ್ರಮುಖವಾದ ಕೇಂದ್ರ ಸೂರತ್ ಕದಂಬ ಸಾಮ್ರಾಜ್ಯದ ರಾಜಧಾನಿ ಬನವಾಸಿ ಲಡಾಖ್ ಒಂದು ತಂಪಾದ ಮರುಭೂಮಿ ಎಸ್ಐ ಡಿಬಿಐ ಅನ್ನು ವಿಸ್ತರಿಸಿ ಬರೆದರೆ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದಾಗುತ್ತದೆ ಕೋಕ್ ಮತ್ತು ಪೆಪ್ಸಿಯಂತಹ ತಂಪಾದ ಪಾನೀಯಗಳಲ್ಲಿ ಇರುವ ಅನಿಲ ಇಂಗಾಲದ ಡೈಆಕ್ಸೈಡ್ ಈ ಕೆಳಗಿನ ಯಾವ ಬೆಳೆಯನ್ನು ಬೆಳೆಯಲು ನೀರನ್ನು ತಡೆ ಹಿಡಿಯುವಿಕೆ ಅವಶ್ಯಕವಾಗಿದೆ ಉತ್ತರ ಅಕ್ಕಿ ಪ್ರಥಮ ಬಾರಿಗೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದವರು ಯಾರು ಉತ್ತರ ದಾದಾಬಾಯಿ ನವರೋಜಿ ರಫೇಲ್ ವಿಮಾನ ತಯಾರಿಕೆಯನ್ನು ಮಾಡುವ ಡೆಝಲ್ ಟೆಂಪೋ ಸಂಸ್ಥೆ ಯಾವ ದೇಶದಲ್ಲಿದೆ ಉತ್ತರ ಫ್ರಾನ್ಸ್ ಸುಂದರ್ಬನ್ ಅರಣ್ಯವು ಭಾರತದ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ ಕನಿಷ್ಠ ಬೆಂಬಲ ಬೆಲೆ ಎಂದರೆ ಸಮತೋಲನ ಬಂಡವಾಳ ಶಾಹಿತ್ವ ಎಂದರೆ ಬಂಡವಾಳದ ಸರಕುಗಳ ಮೇಲೆ ಖಾಸಗಿ ಸ್ವಾಮಿತ್ವದ ಅಂದರೆ ಸ್ವಾಮ್ಯದ ಮಾಲೀಕತ್ವ ಸಂಪನ್ಮೂಲ ಎಂದರೆ ಸರಕು ಮತ್ತು ಸೇವೆಗಳು ಬಂಡವಾಳ ಹಿಂತೆಗತ ಅಂದರೆ ಬಂಡವಾಳ ಸ್ವೀಕೃತಿ ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಕಡಿಮೆಯಾಗಲು ಕಾರಣ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಶುದ್ಧ ಮಾರುಕಟ್ಟೆ ಆರ್ಥಿಕತೆಯು ಯಾರ ಬಯಕೆಗಳನ್ನು ಇಚ್ಛೆಗಳನ್ನು ಪೂರೈಸುತ್ತದೆ ಉತ್ತರ ಗ್ರಾಹಕರು ಸಂಪನ್ಮೂಲ ಎಂದರೆ ಸರಕು ಮತ್ತು ಸೇವೆಗಳು ಬಂಡವಾಳ ಹಿಂತೆಗೆತ ಅಂದರೆ ಬಂಡವಾಳ ಸ್ವೀಕೃತಿ ಶುದ್ಧ ಮಾರುಕಟ್ಟೆ ಆರ್ಥಿಕತೆಯು ಯಾರ ಬಯಕೆಗಳನ್ನು ಅಂದರೆ ಇಚ್ಛೆಗಳನ್ನು ಪೂರೈಸುತ್ತದೆ ಉತ್ತರ ಎ ಗ್ರಾಹಕರು ಹೆಚ್ ವೈ ಪಿ ಎಂದರೆ ಉತ್ತರ ಹೈ ಹೀಲ್ಡಿಂಗ್ ವೆರೈಟೀಸ್ ಪ್ರೋಗ್ರಾಮ್ ಒಂದು ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯು ಸಾವಿರದ ಎಂಟುನೂರಿಂದ ಎರಡು ಸಾವಿರದ ಹದಿನಾರಕ್ಕೆ ಏರುತ್ತದೆ ಹಾಗಾದರೆ ದಾಖಲಾತಿಯಲ್ಲಿ ಶೇಕಡಾವಾರು ಹೆಚ್ಚಳ ಎಷ್ಟು ಉತ್ತರ ಹನ್ನೆರಡು ಪರ್ಸೆಂಟ್ ನೇರ ತೆರಿಗೆಯನ್ನು ಈ ಕೆಳಗಿನ ಯಾವುದರ ಮೇಲೆ ವಿಧಿಸುತ್ತಾರೆ ಉತ್ತರ ವ್ಯಕ್ತಿಗತವಾಗಿ ಮತ್ತು ಕಾರ್ಪೊರೇಷನ್ಗಳು ಒಂದು ಕ್ರಿಕೆಟ್ ತರಬೇತಿ ಶಿಬಿರದಲ್ಲಿರುವ ಸಾವಿರದ ಇನ್ನೂರು ಮಕ್ಕಳಲ್ಲಿ ಒಂಬೈನೂರು ಮಕ್ಕಳು ಆಯ್ಕೆಯಾಗುತ್ತಾರೆ ಹಾಗಾದರೆ ಆಯ್ಕೆಯಾಗದ ಮಕ್ಕಳು ಮತ್ತು ಒಟ್ಟು ಮಕ್ಕಳ ಅನುಪಾತ ಎಷ್ಟು ಉತ್ತರ ಸಿ ಅಂದರೆ ಒನ್ ಎಷ್ಟು ಫೋರ್ ಇಂಗ್ಲೆಂಡನ್ನು ಒನ್ ಟು ತ್ರೀ ಫೋರ್ ಫೈವ್ ಟು ಸಿಕ್ಸ್ ಮತ್ತು ಫ್ರಾನ್ಸನ್ನು ಸೆವೆನ್ ಏಟ್ ಫೈವ್ ಟು ನೈನ್ ಒನ್ ಎಂದು ಬರೆದರೆ ಗ್ರೀಸನ್ನು ತ್ರೀ ಏಟ್ ಒನ್ ಒನ್ ನೈನ್ ಒನ್ ಎಂದು ಬರೆಯಬಹುದಾಗಿದೆ ರಾಕೇಶನು ಒಂದು ಟಿ ವಿಯನ್ನು ಐದು ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡಿ ಇನ್ನೂರ ಐವತ್ತು ಅನ್ನು ಅದರ ಸಾಗಾಣಿಕೆಗೆ ಕೊಟ್ಟಿರುತ್ತಾನೆ ನಂತರ ರಾಕೇಶನು ಅದನ್ನು ಐದು ಸಾವಿರದ ಎಪ್ಪತ್ತೈದಕ್ಕೆ ಮಾರುತ್ತಾನೆ ಹಾಗಾದರೆ ರಾಕೇಶನಿಗೆ ಆದ ಲಾಭ ಅಥವಾ ನಷ್ಟ ಎಷ್ಟು ಉತ್ತರ ಎ ಅಂದರೆ ತ್ರೀ ಪಾಯಿಂಟ್ ತರ್ಟಿ ತ್ರೀ ಪರ್ಸೆಂಟ್ ಈ ರೇಖಾಚಿತ್ರದಲ್ಲಿ ಬೇಕಾಗಿರುವ ಸಂಖ್ಯೆ ಇಪ್ಪತ್ತ ಎರಡು ಒಂದು ವೇಳೆ ಎಕ್ಸ್ ಈಜ್ ಈಕ್ವಲ್ ಟು ರೂಟ್ ಹಂಡ್ರೆಡ್ ಆದರೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೈರ್ ಬೈ ಎಕ್ಸ್ನ ಬೆಲೆ ಎಷ್ಟು ಉತ್ತರ ಸಿ ಹಂಡ್ರೆಡ್ ಆ್ಯಂಡ್ ಟೆನ್ ಬಸ್ಸು ಸ್ಕೂಟರ್ ಸಾಗಣೆ ಇವುಗಳ ನಡುವಿನ ಸಂಬಂಧವನ್ನು ಈ ಕೆಳಗಿನ ಯಾವ ವೆನ್ ರೇಖಾಚಿತ್ರವು ಪ್ರತಿಬಿಂಬಿಸುತ್ತದೆ ಉತ್ತರ ಬಿ ಕರ್ನಾಟಕದಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪಿಸಬೇಕೆಂದಿರುವ ಸ್ಥಳ ರಾಣಿಬೆನ್ನೂರು ಐ ಸಿ ಸಿ ಎರಡು ಸಾವಿರದ ಹತ್ತೊಂಬತ್ತರ ಸ್ಪಿರಿಟ್ ಆಫ್ ಕ್ರಿಕೆಟ್ ಪ್ರಶಸ್ತಿಯನ್ನು ಪಡೆದವರು ವಿರಾಟ್ ಕೊಹ್ಲಿ ಸ್ವಚ್ಛ ಭಾರತ ಮಿಷನ್ ಯಾವ ಯಾವ ಅಂಶಗಳನ್ನು ಒಳಗೊಂಡಿದೆ ಎಂದರೆ ವೈಯಕ್ತಿಕ ಶೌಚಾಲಯಗಳು ಸಮುದಾಯ ಶೌಚಾಲಯಗಳು ಘನ ತ್ಯಾಜ್ಯ ನಿರ್ವಹಣೆ ಯಾವ ಭಾರತೀಯ ಬಂದರು ಟ್ರಸ್ಟನ್ನು ಪ್ರಸಾದ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ಮರು ನಾಮಕರಣವನ್ನು ಮಾಡಲಾಗಿದೆ ಉತ್ತರ ಕೋಲ್ಕತಾ ಪೋರ್ಟ್ ಟ್ರಸ್ಟ್ ನವಿಲು ತೀರ್ಥದ ಬಳಿ ಯಾವ ನದಿಗೆ ಅಣೆಕಟ್ಟನ್ನು ಕಟ್ಟಿದ್ದಾರೆ ಉತ್ತರ ಮಲಪ್ರಭಾ ಮಾದಕ ದ್ರವ್ಯ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸುತ್ತಾರೆ ಉತ್ತರ ಜೂನ್ ಇಪ್ಪತ್ತಾರು ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಬಿಜಾಪುರವಾಗಿದೆ ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಇಂಗದಾಳು ತಾಮ್ರದಗಣಿ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಅವನು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಅದಕ್ಕಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದ ಬೆಲ್ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಫ್ರೀ ಆಗಿ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಉದ್ಯೋಗ ಮಾಹಿತಿಗಳನ್ನು ಅವಾಗವಾಗ ಪಡಿತಾಯರು ಶೇರ್ ಮಾಡಿ ಮರೆಯದೆ ಲೈಕ್ ಮಾಡಿ ಧನ್ಯವಾದಗಳು ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ